ಮಹಿಳೆಯರ ಬೆತ್ತಲೆ ಮೆರವಣಿಗೆ ಪ್ರಕರಣ. ದೌರ್ಜನ್ಯಕ್ಕೂ ಮೊದಲು ಪೊಲೀಸರ ಆಶ್ರಯದಲ್ಲಿದ್ದ ಸಂತ್ರಸ್ತೆಯರು. ಗಲಭೆ ಪೀಡಿತ ಮಣಿಪುರದ ಚುರಾಚಂದಪುರದಲ್ಲಿ ರಾಷ್ಟ್ರವನ್ನೇ ಬೆಚ್ಚಿ ಬೀಳಿಸಿದ್ದ ಇಬ್ಬರು ಮಹಿಳೆಯರನ್ನ ವಿವಸ್ತ್ರಗೊಳಿಸಿ ಮೆರವಣಿಗೆ ಮಾಡಿದ ಘಟನೆ ಕುರಿತು ಆಘಾತಕಾರಿ ಮಾಹಿತಿಯೊಂದು ಬಹಿರಂಗವಾಗಿದ್ದು, ದೌರ್ಜನ್ಯ ನಡೆಯುವುದಕ್ಕೂ ಮೊದಲು ಇಬ್ಬರು ಮಹಿಳೆಯರು ಪೊಲೀಸ್ ಜೀಪ್ನಲ್ಲಿ ಆಶ್ರಯ ಪಡೆದಿದ್ದರು ಎಂದು ಸಿಬಿಐ ತನ್ನ ಚಾರ್ಜ್ಶೀಟ್ನಲ್ಲಿ ತಿಳಿಸಿದೆ. ಘಟನೆ ನಡೆದು ಸುಮಾರು ಒಂದು ವರ್ಷದ ನಂತರ ಇದೀಗ ಇನ್ನಷ್ಟು ಆತಂಕಕಾರಿ ವಿವರಗಳು ಹೊರಬೀಳುತ್ತಿದ್ದು, ಕೇಂದ್ರೀಯ ತನಿಖಾ ದಳ ಸಲ್ಲಿಸಿದ ಚಾರ್ಜ್ಶೀಟ್ ಅನ್ನು ಉಲ್ಲೇಖಿಸಿ ರಾಷ್ಟೀಯ ಮಾಧ್ಯಮಗಳು ವರದಿ ಮಾಡಿದೆ. ಬಹುಸಂಖ್ಯಾತರ ಮೈತೇಯಿ ಗುಂಪಿನ ಪುರುಷರು ಕುಕಿ ಜೂಮಿ ಸಮುದಾಯದ ಇಬ್ಬರು ಮಹಿಳೆಯರನ್ನ ಬೆತ್ತಲೆಯಾಗಿ ಮೆರವಣಿಗೆ ಮಾಡುವ ಮೊದಲು ಅವರು ಮತ್ತು ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗುವ ಮೊದಲು ಇಬ್ಬರು ಪೊಲೀಸರಲ್ಲಿ ಆಶ್ರಯ ಪಡೆದಿದ್ದರು. ರಸ್ತೆ ಬದಿಯಲ್ಲಿ ಜಿಪ್ಸಿ ನಿಲ್ಲಿಸಲಾಗಿತ್ತಾದರೂ ವಾಹನವನ್ನ ಪ್ರಾರಂಭಿಸುವಂತೆ ಸಂತ್ರಸ್ತೆಯರು ಮಾಡಿದ ಮನವಿಗೆ ಪೊಲೀಸ ಚಾಲಕ ಸ್ಪಂದಿಸಿಲ್ಲ ಎನ್ನಲಾಗಿದೆ. ವಾಹನದಾಗಿ ಇಲ್ಲ ಎಂದು ಹೇಳಿದ್ದಾರೆ ಎನ್ನಲಾಗಿದೆ. ಪೊಲೀಸ ಜಿಪ್ಸಿಯೊಳಗೆ ಇಬ್ಬರು ಪುರುಷ ಸಂತ್ರಸ್ತರು ಸಹ ಇದ್ರು ಎನ್ನಲಾಗಿದ್ದು, ಸ್ಥಳದಲ್ಲಿದ್ದ ಎಲ್ಲ ಪೊಲೀಸರು ಗಲಭೆ ನಂತರ ಅಲ್ಲಿಂದ ಹೊರಟಿದ್ದಾರೆ. ದೊಡ್ಡ ಜನಸಮೂಹವು ಸಂತ್ರಸ್ತರನ್ನ ವಾಹನದಿಂದ ಬಲವಂತವಾಗಿ ಹೊರಎಳೆದು ದೌರ್ಜನ್ಯ ಎಸಗಿದ್ದಾರೆ ಎಂದು ಆರೋಪ ಪಟ್ಟಿಯಲ್ಲಿ ಹೇಳಲಾಗಿದೆ. ಕಳೆದ ವರ್ಷ ಮೇ ತಿಂಗಳಲ್ಲಿ ಚುರಾಚಂದಪುರದಲ್ಲಿ ನಡೆದ ಮಣಿಪುರದ ಭಯಾನಕ ಘಟನೆಯನ್ನ ಸಿಬಿಐ ತನಿಖೆಯು ಬಹಿರಂಗಪಡಿಸಿದೆ. ಅಕ್ಟೋಬರ್ನಲ್ಲಿ ಗುವಾಹಟಿಯ ವಿಶೇಷ ನ್ಯಾಯಾಲಯದಲ್ಲಿ ಆರು ವ್ಯಕ್ತಿಗಳು ಮತ್ತು ಬಾಲಾಪರಾಧಿಗಳ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸಲಾಗಿದೆ ಎಂದು ರಾಷ್ಟೀಯ ಮಾಧ್ಯಮಗಳು ವರದಿ ಮಾಡಿವೆ. ಓರ್ವ ಮಹಿಳೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ ಎಂದು ಪೊಲೀಸ್ ಎಫ್ಐಆರ್ ಹೇಳಿತ್ತು. ಮಣಿಪುರ ಪೊಲೀಸರು ಅಪರಾಧ ಸ್ಥಳದಲ್ಲಿ ಉಪಸ್ಥಿತರಿದ್ದರು, ಆದರೆ ಅವರಿಗೆ ಸಹಾಯ ಮಾಡಲಿಲ್ಲ ಎಂದು ದಿ ವೈರ್ಗೆ ವರದಿ ಮಾಡಿದೆ. ಮುಖ್ಯಮಂತ್ರಿ ಬೀರೇನ್ ಸಿಂಗ್ ಸರ್ಕಾರವು ರಾಜ್ಯದಲ್ಲಿನ ಹಿಂಸಾಚಾರದ ಪ್ರಮಾಣ ಮತ್ತು ಪ್ರಕರಣವನ್ನು ಒಪ್ಪಿಕೊಳ್ಳುವಂತೆ ಒತ್ತಾಯಿಸಿತ್ತು ಮತ್ತು ಘಟನೆ ನಡೆದ ತಿಂಗಳುಗಳ ನಂತರ ಆರೋಪಿಯನ್ನ ಬಂಧಿಸುವ ಘೋರ ವಿಡಿಯೋ ಇಬ್ಬರು ಮಹಿಳೆಯರನ್ನ ವಿವಸ್ತ್ರಗೊಳಿಸಿ ಜನಸಮೂಹದಿಂದ ಮೆರವಣಿಗೆ ಮಾಡುವುದನ್ನ ತೋರಿಸುತ್ತದೆ. ಘಟನೆಯ ನಂತರ ಸಂತ್ರಸ್ತರೊಬ್ಬರು ಮಾತನಾಡಿ, ಮಣಿಪುರದ ಪೊಲೀಸರು ಅಲ್ಲಿ ಹಾಜರಿದ್ದರು, ಆದರೆ ಅವರಿಗೆ ನಮಗೆ ಸಹಾಯ ಮಾಡಲಿಲ್ಲ ಎಂದು ಹೇಳಿದ್ದಾರೆ. ನಾಲ್ವರು ಪೊಲೀಸರು ಕಾರಿನಲ್ಲಿ ಕುಳಿತು ಹಿಂಸಾಚಾರವನ್ನ ನೋಡುತ್ತಿರುವುದನ್ನು ನಾನು ನೋಡಿದ್ದೇನೆ ಎಂದು ಮತ್ತೋರ್ವ ಸಂತ್ರಸ್ತೆ ಹೇಳಿದ್ದಾರೆ. ಅವರು ನಮಗೆ ಸಹಾಯ ಮಾಡಲು ಏನನ್ನೂ ಮಾಡಿಲ್ಲ ಎಂದು ಅವರು ಹೇಳಿದರು. ಈ ಗುಂಪಿನ ದಾಳಿಯಲ್ಲಿ ಆಕೆಯ ತಂದೆ ಮತ್ತು ಸಹೋದರ ಸಾವನ್ನಪ್ಪಿದ್ದಾರೆ. ಕಳೆದ ವರ್ಷ ಮೇ 3ರಂದು ಇಂಪಾಲ್ ಕಣಿವೆ ಮೂಲದ ಮೈತೇಹಿ ಮತ್ತು ಪಕ್ಕದ ಬೆಟ್ಟಗಳ ಮೂಲದ ಕುಕ್ಕಿಗಳ ನಡುವೆ ಜನಾಂಗೀಯ ಕಲಹದಲ್ಲಿ 200ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಮತ್ತು ಸಾವಿರಾರು ಜನರು ನಿರಾಶ್ರಿತರಾಗಿದ್ದಾರೆ. ಸಿಬಿಐ ಚಾರ್ಜ್ಶೀಟ್ನಲ್ಲಿ ಏನಿದೆ? ಬೆತ್ತಲೆ ಮೆರವಣಿಗೆ ನಂತರ ಇತರ ಸ್ಥಳಗಳಲ್ಲಿ ಹಲವಾರು ಘಟನೆಗಳು ನಡೆದಿವೆ. ಮೈತಿಯೇ ಸಮುದಾಯಕ್ಕೆ ಸೇರಿದ ಜನಸಮೂಹವು ಒಂದೇ ಹಳ್ಳಿಯ ಮೇಲೆ ಮನೆಗಳಿಗೆ ಬೆಂಕಿ ಹಚ್ಚುವ ಮೂಲಕ ದಾಳಿಯನ್ನ ಪ್ರಾರಂಭಿಸಿತು ಮತ್ತು ಅಕ್ಕಪಕ್ಕದ ಹಳ್ಳಿಗಳಲ್ಲಿನ ಹಲವು ನಿವಾಸಿಗಳನ್ನ ಗುರಿಯಾಗಿಸಿಕೊಂಡಿತ್ತು. ಗುಂಪು ಉದ್ದೇಶಪೂರ್ವಕವಾಗಿ ಚರ್ಚ್ಗೆ ಬೆಂಕಿ ಹಚ್ಚಿದೆ. ಮೇ 4ರಂದು ಸುತ್ತಮುತ್ತಲಿನ ಗ್ರಾಮಗಳ ಪ್ರಧಾನರು ಮತ್ತು ಇತರ ಸಮುದಾಯದ ಗ್ರಾಮಗಳ ಮುಖ್ಯಸ್ಥರ ಸಭೆ ನಡೆದಿತ್ತು ಎಂದು ತನಿಖೆಯಿಂದ ತಿಳಿದುಬಂದಿದೆ. ಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರದ ಹೊರತಾಗಿಯೂ ಗುಂಪು ಚರ್ಚೆ ಕೆಲವು ಮನೆಗಳು ಮತ್ತು ಹತ್ತಿರದ ಹಳ್ಳಿಗಳನ್ನ ಸುಟ್ಟು ಹಾಕಿತ್ತು ಎಂದು ಸಿಬಿಐ ಚಾರ್ಜ್ಶೀಟ್ ಹೇಳಿದೆ. ಭಯದಿಂದ ದೂರರಾದರೂ 3 ಸಂತ್ರಸ್ತರು ಮತ್ತು 2 ಪುರುಷರು, ಮತ್ತೊಬ್ಬ ವ್ಯಕ್ತಿ ತನ್ನ ಮಗಳು ಮತ್ತು ಮೊಮ್ಮಗಳೊಂದಿಗೆ ಕಾಡಿಗೆ ಓಡಿ ಹೋದರು ಎಂದು ತನಿಖೆಯಿಂದ ತಿಳಿದುಬಂದಿದೆ. ಮತ್ತು ಕುಟುಂಬದ ಸದಸ್ಯರು ಅಡಗಿರುವ ಸ್ಥಳವನ್ನ ಗಮನಿಸಿದ ಜನಸಮೂಹವು ಅವರನ್ನ ನೋಡಿದ ನಂತರ ಜನರಲ್ಲಿ ಇಲ್ಲಿ ಅಡಗಿಕೊಂಡಿದ್ದಾರೆ ಎಂದು ಕೂಗಲು ಪ್ರಾರಂಭಿಸಿದರು. ದೊಡ್ಡ ಕೊಡಲಿಯನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದ ಗುಂಪಿನ ಸದಸ್ಯರು ಅವರತ್ತ ಧಾವಿಸಿ, ಚುರಾಚಂದಪುರದ ನೀವು ನಮ್ಮನ್ನ ಹೇಗೆ ನಡೆಸಿಕೊಂಡಿದ್ದೀರಿ, ನಾವು ನಿಮ್ಗೆ ಅದೇ ರೀತಿ ಮಾಡುತ್ತೇವೆ ಎಂದು ಬೆದರಿಕೆ ಹಾಕಿದರು. ಗುಂಪು ಬಲವಂತವಾಗಿ ಎಲ್ಲರನ್ನ ಎಳೆದು ತಂದು ಸಂತ್ರಸ್ತರನ್ನ ಒಬ್ಬರನ್ನ ಮತ್ತು ಆಕೆಯ ಮೊಮ್ಮಗಳನ್ನ ಒಂದು ದಿಕ್ಕಿಗೆ, ಅವರ ತಂದೆ ಮತ್ತು ಅವರ ಗ್ರಾಮದ ಮುಖ್ಯಸ್ಥರನ್ನ ಒಂದು ದಿಕ್ಕಿನಲ್ಲಿ, ಇಬ್ಬರು ಮಹಿಳೆಯರು ಇಬ್ಬರು ಪುರುಷರನ್ನ ಮತ್ತೊಂದು ದಿಕ್ಕಿನಲ್ಲಿ ಕರೆದೊಯ್ಯುವ ಮೂಲಕ ಕುಟುಂಬದ ಸದಸ್ಯರನ್ನ ಪ್ರತ್ಯೇಕಿಸಿದರು ಎಂದು ಸಿಬಿಐ ಹೇಳಿದೆ. ಪೊಲೀಸ್ ಜಿಪ್ಸಿಯನ್ನ ಸಮೀಪಿಸುತ್ತಿರುವಾಗ ಜನಸಮೂಹವು ಮತ್ತು ಸಂತ್ರಸ್ತರನ್ನು ಪ್ರತ್ಯೇಕಿಸಿತ್ತು. ಇಬ್ಬರು ಮಹಿಳೆಯರು ಪೊಲೀಸ್ ಜಿಪ್ಸಿಯೊಳಗೆ ಪ್ರವೇಶಿಸುವಲ್ಲಿ ಯಶಸ್ವಿಯಾದರು. ಸಾದಾ ಖಾಕಿ ಸಮವಸ್ತ್ರವನ್ನ ಧರಿಸಿದ ಚಾಲಕನೊಂದಿಗೆ ಇಬ್ಬರು ಪೊಲೀಸರು ಪೊಲೀಸ್ ಜಿಪ್ಸಿಯೊಳಗೆ ಅವರೊಂದಿಗೆ ಇದ್ದರು ಮತ್ತು 4 ಪೊಲೀಸರು ಹೊರಗೆ ಇದ್ದರು. ಒಬ್ಬ ಸಂತ್ರಸ್ತ ಪುರುಷನು ವಾಹನವನ್ನ ಪ್ರಾರಂಭಿಸಲು ಪೊಲೀಸರನ್ನ ವಿನಂತಿಸಿದನು, ಆದರೆ ಪೊಲೀಸ್ ಜಿಪ್ಸಿ ಚಾಲಕ ಯಾವುದೇ ಕೀ ಇಲ್ಲ ಎಂದು ಉತ್ತರಿಸಿದನು ಎಂದು ಚಾರ್ಜ್ಶೀಟ್ನಲ್ಲಿ ಉಲ್ಲೇಖಿಸಿದೆ ಎಂದು ವರದಿಯಾಗಿದೆ. ಸಂತ್ರಸ್ತರು ಪೊಲೀಸರ ಬಳಿ ಸಹಾಯ ಮಾಡುವಂತೆ ಮತ್ತು ಜನಸಮೂಹದಿಂದ ಹಲ್ಲೆಗೊಳಗಾದ ವ್ಯಕ್ತಿಯನ್ನ ರಕ್ಷಿಸುವಂತೆ ಪದೇ ಪದೇ ಬೇಡಿಕೊಳ್ಳುತ್ತಿದ್ದರು, ಆದರೆ ಪೊಲೀಸರು ಅವರಿಗೆ ಸಹಾಯ ಮಾಡಿಲ್ಲ ಎಂದು ಸಿಬಿಐ ಆರೋಪ ಪಟ್ಟಿಯಲ್ಲಿ ಹೇಳಿದೆ.